ನಮಸ್ತೆ, ನನ್ನ ಹೆಸರು ರೇಖಾ ಕೆ ಹೊಸೂರ್ ಅಂತ. ನಾನು ಅಡ್ವೊಕೇಟು. ನಿಮ್ಮ ಪ್ರಕಾರ ಹಿಂದೂ ಇತಿಹಾಸ ಸುಳ್ಳು, ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವ ಉಗ್ರಗಾಮಿ ಚಟುವಟಿಕೆ ನಡೆದಿದ್ದಾವಲ್ಲ, ಅದಕ್ಕೆ ಒಂದೇ ಸಾಕ್ಷಿ ಕೇಳ್ತೀನಿ ನಾನು ನಿಮ್ಗೆ. ಅಲ್ಲಿ ಒಂದೇ ಉಗ್ರಗಾಮಿ ಚಟುವಟಿಕೆಯಲ್ಲಿ ಒಂದು ಯುವಕ ಅಥವಾ ಯುವತಿಯ ಹೆಸರು ನೀವು ತೋರಿಸ್ಕೊಡ್ಬೋದಾ? ನೀವು ಹಿಂದೂ ಇತಿಹಾಸ ಸುಳ್ಳು, ಅದು ಉಗ್ರಗಾಮಿ ಅಂತ ನಿಮ್ಮ ಪ್ರಕಾರ ನೀವು ಬಿಂಬಿಸ್ತಾ ಇದ್ದೀರಾ, ಆದರೆ ನಮ್ಮ ಇತಿಹಾಸ ನೀವು ತೆಗೆದು ನೋಡಿ, ಬಾಯಲ್ಲಿ ಮಾತ್ರ ಬುದ್ಧ, ಬಸವ, ಅಂಬೇಡ್ಕರ್ ಸಮಾನತೆ ಅಂತ ಹೇಳ್ತೀರಾ. ಅಂಬೇಡ್ಕರ್ ಅವರು ಇತಿಹಾಸರ್ ಆಗಲೇ ಹೇಳಿ ಆಗೇತು, ಮತ್ತು ನೀವು ಈ ದೇಶದಲ್ಲಿ ಹುಟ್ಟಿ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಪಡೆದು ಶಿಕಾಗೋದಲ್ಲಿ ಹುಟ್ಟಿದ್ದು, ಅವರು ಅಮೆರಿಕನ್ ಪ್ರಜೆ. ಇಲ್ಲಿ ದೇಶದ ಮೂಲಭೂತ ಸೌಕರ್ಯಗಳಿಗಾಗಿ ಇಲ್ಲಿ ತುಳಿತಲ್ಪಟ್ಟಂತವರಿಗಾಗಿ ಹೋರಾಡ್ತಾ ಇದ್ದೀವಿ ಅಂತಾರೆ ಅವರು. ಬೇರೆ ದೇಶದ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿ ಮತ್ತು ಇಲ್ಲಿ ಬಂದು ಇವ್ರು ಕೊಡ್ತಾ ಇರೋಂಥ ಹೇಳಿಕೆಗಳಿಂದ ಸಣ್ಣ ಮಕ್ಕಳಿಗೆ ಯಾವ ಥರ ಪರಿಣಾಮ ಬಿಡ್ತಾ ಇದೆ ಅಂದರೆ, ನಿನ್ನೆ ನನಗೆ ಎರಡು ಎಕ್ಸ್ಪೀರಿಯನ್ಸ್ ಆಯಿತು. ನಾನು ನಿನ್ನೆ ಜೇನ್ಕಲ್ ಸಿದ್ದೇಶ್ವರ ಅರಸೀಕೆರೆಗೆ ಹೋಗ್ತಾ ಇದ್ದೆ. ಆ ಟ್ರೈನಲ್ಲಿ 7th ಹುಡುಗಿಯವಳು ಪಕ್ಕಕ್ಕೆ ಬಂದು ಕೂತ್ಕೊಂಡು, ಅಕ್ಕ ನೀವು ಎಲ್ಲಿಯವರು ಏನು ಅಂತ ಮಾತಾಡಿ ಹೆಸರು ಕೇಳಿದ್ಲು. ಅವಳು ಹೆಸರು ಕೇಳಿದ ತಕ್ಷಣ 7 ನಿಮಿಷಕ್ಕೆ, ಅಕ್ಕ ನೀವು ಯಾವ ಜಾತಿ ಅಂತ ಕೇಳಿದ್ಲು. ನನಗೆ ಶಾಕ್ ಆಯಿತು. ಅವಳು ನೋಡಿದರೆ 7ನೇ ತರಗತಿಯ ವಿದ್ಯಾರ್ಥಿನಿ, ಪರಿಚಯ ಕೇಳಬೇಕಾಗಿತ್ತು. ಜಾತಿ ಕೇಳಿದ್ಲು ಅವಳು ಪರಿಚಯ ಆಗಿದ ತಕ್ಷಣನೇ. ಮತ್ತು ಇನ್ನೊಂದು, ನಿನ್ನೆ ಕೊಪ್ಪಳದ ಒಬ್ಬ ಪೊಲೀಸ್ ಅಧಿಕಾರಿ ಗಂಡ ಹೆಂಡತಿ ಹೋಗಬೇಕಾದ್ರೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅದು ಆಗಿರೋದು ಮಾನವ ಕುಲಕ್ಕೆ ನಷ್ಟ, ನಮ್ಮ ಎಲ್ಲರಿಗೂ ಪಾಪ ಅನ್ನಿಸ್ಬೇಕು. ಅದನ್ನು ಯಾವ ಥರ ಹಾಕ್ತಾ ಇದ್ದಾರೆಂದರೆ, ಕುರುಬ ಸಮಾಜದ ಯುವತಿ ಯುವತಿ ಅಂತ ಹಾಕ್ತಾ ಇದ್ದಾರೆ. ಅಂದರೆ ಕುರುಬರವ್ರು ಅಷ್ಟೇ ಅವ್ರಿಗೆ ಅಯ್ಯೋ ಅನ್ಬೇಕಾ? ಅದು ಆಗ್ತಾ ಇರೋದು ಮಾನವೀಯತೆ ದೃಷ್ಟಿಯಿಂದ ಆಗ್ತಾ ಇರೋದು. ನೀವು ದಯವಿಟ್ಟು ಹೇಳಿ, ಯಾವಾಗ ಅಮೇರಿಕಕ್ಕೆ ಹೋಗ್ತೀರಾ ಅಥವಾ ಯಾವಾಗ ನಾವು, ಯಾಕೆಂದರೆ ಅಲ್ಲಿ ಜನ ನೆಮ್ಮದಿ ಇದ್ದಾರೆ, ನಾವು ಇಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಇಂಥವ್ರನ್ನ ನಾವು ದೂರ ಕಳಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಈ ಚೇತನ್ ಹೋದ ಮಾತ್ರ ಧ್ವನಿ ಹೋಗ್ಬಿಡುತ್ತೆ ಅಂತ. ಚೇತನ್ ಒಬ್ಬರೇ ಅಂತ ನಾ ಹೇಳ್ತಾ ಇಲ್ಲ, ಎಲ್ಲ ಇವ್ರು ಮಾಡ್ತಾ ಇರೋದು, ಇವರ ಸಂಘಟನೆ ಹೇಳಿದ್ರು. ನಿಮ್ಮ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಚೇತನ್, ಬರ್ತಾ ಬರ್ತಾ ಜಾತಿ ಪ್ರಜ್ಞೆ ವಿಪರೀತ ಆಗ್ತಾ ಇದೆ. ಜಾತಿ ವಿನಾಶ ಮಾಡಬೇಕು ಅನ್ನೋದು ಭಾಷಣ ಮಾತ್ರ, ಲೇಖನ ಮಾತ್ರ. ಜಾತಿ ಪ್ರಜ್ಞೆ ವಿಪರೀತವಾಗ್ತಾ ಇದೆ. ತಮ್ಮನ್ನು ತಾವು ಜಾತಿಯಿಂದನೇ ಗುರುತಿಸಿಕೊಳ್ಳುವಂಥದ್ದು. ನಮಗೆ ಜಾತಿ ವಿನಾಶ ಬೇಕು. ಹೇಗೆ ನಮಗೆ? ನಾನೊಂದು ಸ್ಟೇಟ್ಮೆಂಟ್ ಮಾಡಿದೆ, ಭಾಳ ಜನ ವಿರೋಧ ಮಾಡಿಬಿಟ್ರೆ ಅದನ್ನು. ಜಾತಿ ಪದ್ಧತಿ ಬಹಳ ಆಳವಾಗಿ ಬೇರಿರುವುದು ಎಲ್ಲಿ ಅಂದರೆ, ತಮ್ಮನ್ನು ತಾವು ಜಾತ್ಯತೀತರು ಅಂತ ಕರೆಸಿಕೊಳ್ಳುವವರ ಮೆದುಳಿನಲ್ಲಿ ಅಂತ. ಇವಾಗ ಕೆಲವು ವಿಚಾರ ಹೇಳ್ತೀನಿ. ಜಾತ್ಯತೀತತೆ ಅನ್ನೋದು ಇಂಗ್ಲೀಷ್ನ ನಾವು ಸೆಕ್ಯುಲರಿಸಮ್ ಅಂತ ಹೇಳ್ಬೋದಲ್ವ. ಸೆಕ್ಯುಲರಿಸಮ್ ಬೈ ಡೆಫಿನಿಷನ್ ಅಂದರೆ ಧರ್ಮಗಳಿಂದ ದೂರ ಇರೋದು. ಇಂಡಿಯನ್ ಸೆಕ್ಯುಲರಿಸಮ್ ಪೊಲಿಟಿಕಲಿ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಎಲ್ಲ ಧರ್ಮಗಳು ಇನ್ಕ್ಲೂಡ್ ಮಾಡಬೇಕು ಅಥವಾ ನಮ್ಮ ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂದರೆ ಏನೇನೋ ಹುನ್ನಾರಗಳಿದೆ. ಬೈ ಡೆಫಿನಿಷನ್ ಡಿಕ್ಷನರಿ ತೆಗೆದರೆ 1971 ಏನು ಸೆಕ್ಯುಲರ್ ಅನ್ನೋ ಪದ ಹಾಕಿದೆ. ಬೈ ಡೆಫಿನಿಷನ್ ಸೆಕ್ಯುಲರ್ ಮೀನ್ಸ್ ಡಿಸ್ಟೆನ್ಸ್ ನಾಟ್ ಕನೆಕ್ಟೆಡ್ ಟು ರಿಲಿಜನ್. ಸೊ ಆ ನಿಟ್ಟಿನ ನಮಗೆ ವೈಜ್ಞಾನಿಕತೆ ವೈಚಾರಿಕತೆ ಅಗತ್ಯ ಇದೆ. ಸೊ ನನಗೇನೋ ಒಂದು ರೀತಿ ಜಾತಿ ವಿನಾಶ ನನಗೆ ಅರ್ಥ ಆಯ್ತು. ನಿಮ್ಮ ಸಮಸ್ಯೆ ಏನು ಅಂದರೆ, ನೀವು ಎಲ್ಲವನ್ನು ಅಮೇರಿಕನ್ ಕಾಂಟೆಕ್ಸ್ಟ್ನಲ್ಲಿ ನೋಡೋದಕ್ಕೆ ಹೋಗ್ತೀರಿ. ಇಲ್ಲಿ ಧರ್ಮಗಳಿಂದ ದೂರ ಇರಬೇಕು, ವೈಜ್ಞಾನಿಕತೆ ಬೇಕು ಅಂತ ಹೇಳ್ತೀರಿ ನೀವು. ಹೌದಾ? ಹಿಂದೂ ಧರ್ಮವನ್ನು ವೈಜ್ಞಾನಿಕತೆಯಿಂದ ಹೆಂಗೆ ಬೇರೆ ಮಾಡ್ತೀರಿ? ಭಾಸ್ಕರಾಚಾರ ಮೆಥಮೆಟಿಷಿಯನ್ನಪ್ಪ, ಅವನನ್ನು ಯೋಗಿ ಅಂತ ಕರಿತೀವಿ ನಾವು. ಅವನು ಬರೆದಿದ್ದನ್ನು ಧರ್ಮದಿಂದ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯನಾ? ಇಲ್ಲಿ ಜ್ಯೋತಿಷ್ಯ ಬರೋದು, ಆಕಾಶಕಾಯಗಳ ಬಗ್ಗೆ ಬರೋದು, ಅವರೆಲ್ಲರೂ ಋಷಿಗಳು. ಆರ್ಯಭಟ, ಅವನನ್ನು ಹಿಂದೂ ಧರ್ಮದಿಂದ ಪ್ರತ್ಯೇಕ ಮಾಡಿ ನೋಡೋದಕ್ಕಾಗತ್ತಾ? ನಮ್ಮ ಈ ಚರ್ಚ್ ವರ್ಸಸ್ ಸ್ಟೇಟ್ ಅನ್ನೋದಿತ್ತಲ್ಲ, ಅದು ಯುರೋಪಿಯನ್ ಕಾಂಟೆಕ್ಸ್ಟ್. ಅದು ಅಲ್ಲಿ ಕರೆಕ್ಟು, ಅದು ಇಲ್ಲಿ ಹೆಂಗೆ, ಇಲ್ಲಿ ಹೆಂಗೆ ಪ್ರತ್ಯೇಕ ಮಾಡ್ತೀರಿ ನೀವು? ಅದು ಅದು ಯುರೋಪಿಯನ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಷ್ಟೇ ಅಲ್ಲ. ಓಕೆ, ಅದು ನಮ್ಮ ಕಣ್ಣಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ಕನಸು ಅದೇ ಇತ್ತು. ಇವಾಗ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಹೇಳ್ತೀನಿ, ಈಗ ಚೇತನ್ ಬಗ್ಗೆ ಮಾತಾಡೋಣ. ಆಯುರ್ವೇದ ಇದೆ ಈ ದೇಶದ ಚಿಕಿತ್ಸಾ ಪದ್ಧತಿ, ಅದು ಧನ್ವಂತರಿ ಪೂಜೆಯೊಂದಿಗೆ ಶುರುವಾಗತ್ರಿ. ಎರಡನ್ನು ಹೆಂಗೆ ಪ್ರತ್ಯೇಕ ಮಾಡ್ತೀರಿ ನೀವು? ಆಯುರ್ವೇದದ ಎಲ್ಲ ಫಾರ್ಮುಲಾಗಳನ್ನು ಅವರು ಬರೆದಿಟ್ಟಿದ್ದು ಶ್ಲೋಕಗಳ ರೀತಿಯಲ್ಲಿ ನಮಗೆ ಹೆಂಗೆ ಪ್ರತ್ಯೇಕ ಮಾಡ್ತೀರಿ? ಇವಾಗ ನಮಗೆ ಪ್ರತಿಯೊಬ್ಬರು ಕೂಡ ಅವರ ವೈಯಕ್ತಿಕ ಜೀವನದಲ್ಲಿ ಅವ್ರು ಯಾವ ಯಾವ ಧರ್ಮ ಪಾಲಿಸೋಕೆ ಇಷ್ಟನೋ, ಧರ್ಮ ಪಾಲಿಸ್ತೇ ಇರೋಕೆ ಇಷ್ಟನೋ ಅವರು ಪಾಲಿಸ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.